ಅಪ್ಪು ಹೆಸ್ರಿನ ನೋಡಿ, ಇವಾಗ ನಾವು ಹಾಸನದಲ್ಲಿ ಇವತ್ತು ಆಡಿಷನ್ ನಡೀತಿದೆ. ಬಟ್ ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಆಡಿಷನ್ಗೆ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ಅಕ್ಕನ ಮಗಳು ಎಲ್ಲ ರೆಡಿ ಆಗ್ತಿದ್ದಾರೆ. ಈಗ ಆಡಿಷನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಬಟ್ ಆಡಿಷನ್ ನಾವು ಮಾಡಲ್ಲ, ಅವ್ರು ಮಾಡ್ತಾರೆ. ಬಟ್ ಅಲ್ಲಿ ಏನೇನೋ ಈಗ ನಮ್ಮ ಹಾಸನದಲ್ಲಿ ಇಟ್ಕೊಂಡಿರೋದ್ರಿಂದ ನಾವೆಲ್ಲ ಒಟ್ಟಿಗಿರೋದ್ರಿಂದ ಒಂದ್ಸರಿ ಆಡಿಷನ್ ಹೇಗಿರುತ್ತೆ ಅಂತ ನೋಡ್ಕೊಂಬರ್ದಂಗೂ ಆಗುತ್ತೆ ಅಂತ ಹೇಳಿ, ಮತ್ತೆ ಅಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ, ಹಾಗಾಗಿ ಬರ್ಕೊಳ್ಳೋದು ಅದು ಇದು ಅಂತ ಹಾಗಾಗಿ ಹೋಗ್ತಾ ಇದ್ವಿ. ನಂಗೆ ನಿಜ ಭಯ ಆಗ್ತಿದೆ, ಯಾಕಂದ್ರೆ ನನ್ನ ಮಗಳು ಬೆಳಗ್ಗೆಯಿಂದ ನಾಲ್ಕು ಸಿನಿಮಾ ಆಲ್ ದ ಬೆಸ್ಟ್ ಗುಡ್ ಲಕ್ ಅಂತ ಹೇಳ್ತಿದ್ದಲ್ಲಿ ಬರೀ ಬರೆಯೋಕ್ಕೆ ನನಗೆ ಎಕ್ಸಾಮಿಗೆ ಹೋದಂಗೆ ಆಗ್ತಾಯಿದೆ. ಸೊ ಹಾಗಾಗಿ ಈಗ ಹೋಗ್ತಾ ಇದೀವಿ, ಬನ್ನಿ ಎಲ್ಲ ಹೋಗೋಣ, ಆಡಿಷನ್ ಎಲ್ಲ ಹೇಗೆ ನಡೀತಿ ಅಂತ ನೋಡೋಣ. ಹಾ ನೋಡಿ, ಮಧ್ಯಾಹ್ನ ಆಡಿಷನ್ ಇರೋದ್ರಿಂದ ಎಲ್ಲ ರೆಡಿ ಆಗ್ತಿದ್ದಾರೆ. ಇವರು ವಿಕಾಸ್ ಅಂತ, ಇವರು ಕೂಡ ಆಕ್ಟರು, ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಂಗೆ ತುಂಬ ಇಷ್ಟ, ಕಾಮಿಡಿ ಮಾಡಿದರು ಒಂದು ಶಾರ್ಟ್ ವಿಡಿಯೋದಲ್ಲಿ. ಹಾಗೆ ಊರಿಂದ ನಮ್ಮ ಅಣ್ಣ ಕೂಡ ಬಂದುಂಟು, ಇವತ್ತು ಹಾಸನಲ್ಲೇ ಇರೋದ್ರಿಂದ ಆಡಿಷನ್, ಹಾಗಾಗಿ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಮಾತಾಡ್ಕೊಂಡಿದ್ವಿ. ಹಾಗೆ ನಮ್ಮನೆಯವ್ರು ನೋಡಿ, ಡೈರೆಕ್ಟ್ರ್ ಚೇರಲ್ಲಿ ಕೂತಾಯ್ತು ಡೈರೆಕ್ಟ್ರ್. ಹಾ ನೋಡಿ ಹೇಗೆ ಕಾಣಿಸ್ತಿದ್ದಾರೆ. ಮತ್ತು ಇವರು ಅರುಣ್ ಅಂತ, ಮತ್ತು ಇನ್ನೊಬ್ಬರು ನಿಖಿಲ್ ಅಂತ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಇವರು. ಹಾಗೆ ನಮ್ಮ ಮನೆಯವರು ಮತ್ತೆ ನನ್ನ ತಮ್ಮ ಕೂಡ ಎಲ್ಲ ಮಧ್ಯಾಹ್ನ ಆಡಿಷನ್ಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬನ್ನಿ, ಇವಾಗ ಸೈನ್ಸ್ ಕಾಲೇಜ್ ಹತ್ರ ಈಗ ನನ್ನ ತಮ್ಮ ಎಲ್ಲ ಹೋಗುಂಟು. ಅಲ್ಲೆಲ್ಲ ಈಗ ಆಡಿಷನ್ ನಡೀತಾ ಇರುತ್ತೆ, ಅಥವಾ ಏನು ನಡೀತಾ ಇರುತ್ತೆ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ವಿಡಿಯೋ ಮಾಡ್ಕೊತೀನಿ, ದೂರದಿಂದನೇ ಕೂತ್ಕೊಂಡು ಝೂಮ್ ಹಾಕ್ಬಿಟ್ಟು. ಇದು ನೋಡಿ, ನಮ್ಮ ಹಾಸನ ಇದು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್. ಇವತ್ತು ನಾಳೆ ಇಲ್ಲೇ ಆಡಿಷನ್ ನಡೆಯೋದು, ಇವತ್ತು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ಮನೆಯವಳು ಅವ್ರ ಡ್ಯಾಡಿ ಜೊತೆ ಹೋಗಿ ಎಲ್ಲ ಬರ್ಕೊಂತಾಳಂತೆ ನಂಬರ್ಸ್. ನನ್ನೇ ಹೇಳ್ತಿದ್ರು ನಮ್ಮನೆಯವರು, ಬಾ ನನ್ನ ಜೊತೆ ಅಂತ, ನಾನು ಬರಲ್ಲ ಅಂತ. ಅದಕ್ಕೆ ನನ್ನ ಮಗಳು, ನಾನು ಹೋಗಿ ಇವತ್ತು ಎಲ್ಲ ಬರ್ಕೊತೀನಿ ಅಮ್ಮ ಅಂತ ಹೇಳ್ತಾ ಇದ್ದೆ. ನೋಡಿ, ಪ್ರೆಸಿಡೆನ್ಸಿ ಕಾಲೇಜ್. ಆ್ಯಕ್ಚುಲಿ ನೋಡಿ, ಕಾಲೇಜ್ ಲೈಫ್ ಒಂಥರ ಚಂದ, ಇದೆಲ್ಲ ಈಗ ಚಂದ ಅನ್ಸುತ್ತೆ, ಹಳೆ ಲೈಫ್ ಚಂದ ಮತ್ತು ಸ್ಕೂಲ್ ಲೈಫ್ ಚಂದ ಅಂತ. ಬಟ್ ಅವಾಗ ನಮಗೆ ಅದೇ ಬೇಜಾರಾಗ್ತಾ ಇರುತ್ತೆ, ಬಟ್ ಈಗ ಅವೆಲ್ಲ ನೆನೆಸ್ಕೊಳ್ಳೋಕೆ ಚಂದ ಅಷ್ಟೇ. ಇದೆ ನೋಡಿ, ನಮ್ಮ ಹಾಸನದ ಸೈನ್ಸ್ ಕಾಲೇಜ್. ನಮ್ಮ ಅಕ್ಕನ ಮಗಳು ಇಲ್ಲಿಗೆ ಬರ್ತಾ ಇದ್ದಿದ್ದು. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಲ್ಲಂತೆ, ವುಮೆನ್ಸ್ ಕಾಲೇಜ್ ಅಂತೆ. ಅದು ನಾನು ಓದಿದ ಕಾಲೇಜಲ್ಲಿ, ನಾನು 3 ವರ್ಷ ಅಂದರೆ ಅಲ್ಲೇ ಓದಿದ್ದೆ ನಾನು, ಮಾಸ್ಟರ್ ಡಿಗ್ರಿ ಅಲ್ಲ ಡಿಗ್ರಿ ಅಲ್ಲೇ ಮಾಡಿದ್ದೆ ನಾನು. ನಮ್ಮ ಕಾಲೇಜಿಗೆ ಇವತ್ತು ಹೋಗ್ತಾ ಇರೋದು. ಅಲ್ಲೊಂದು ಏನೋ ಒಂದು 1.5 ಗಂಟೆ ಏನೋ ಒಂದು ಪ್ರೋಗ್ರಾಮ್ ಇದೆಯಂತೆ. 7 ಗಂಟೆ 10 ವರ್ಷದ ಮೇಲೆ ಆಯ್ತು, ಇವತ್ತು ಹೋಗ್ತಾ ಇದ್ದೀನಿ, ಒಂಥರ ಖುಷಿ ಆಗ್ತದೆ. ಬಟ್ ಒಳಗಡೆ ಎಲ್ಲ ಹೋಗಲ್ಲ, ಸ್ವಲ್ಪ ಹೊರಗಿಂದನೇ ನಿಂತ್ಕೊಂಡು ನೋಡ್ಕೊಬಿಟ್ಟು ಬರ್ತೀನಿ. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಾಸನ್. ನಮ್ಮನೆಯವರು ಈಗ ವುಮೆನ್ಸ್ ಕಾಲೇಜ್ ಒಳಗೆ ಹೋದ್ರು ನನ್ನ ಮಗಳು, ಅದಕ್ಕೆ ನಾನು ಹೋಗ್ತೀನಿ ಅನ್ಕೊಂಡು. ಗುಡ್ ಲಕ್ ಅಮ್ಮ, ಚೆನ್ನಾಗಿ ಬರೀರಿ ಅಂತ ಹೇಳ್ತಿದ್ದಾಳೆ. ಏನ್ ಮಗಳೇ ಇನ್ನೊಮ್ಮೆ ಹೇಳಿ ರಜಾ? ಓಕೆ ಪಾಪ, ನನ್ನ ಕೈಯಿಂದ ಕೆಲವರು ಭವಿಷ್ಯ ಹಾಳಾಗದೆ ಏನಕ್ಕೆ. ಸೊ ಹಾಗಾಗಿ ನಾನು ಇಲ್ಲಿಗೂ ಹೋಗ್ತಾ ಇಲ್ಲ. ಈ ನಾಲ್ಕು ಜಾತಿ ಸಮಯ ತಗೊಳಕ್ ಹೋಗಲ್ಲ, ಏನೊಂದು 2-3 ನಿಮಿಷ ಸಮಯದಲ್ಲಿ ಮುಗಿಸ್ಬಿಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಆಲ್ರೆಡಿ ನಿಮಗೆ ಕಾರ್ಯಕ್ರಮಗಳು ನಡೀತಾ ಇದೆ, ಮಧ್ಯದಲ್ಲಿ ನಾವು ಮಾತಾಡ್ತಾ ಇದ್ರೆ ನಿಮ್ಮ ಸ್ಟೇಜ್ ನಾವು ಕೂತಿದ್ದಾಗ ನಾವು ಬೈಕ್ ಅಂತ ಕೂತಿದ್ವಿ ಯಾವಾಗಲೂ, ಇವರೇ ಡಿಸ್ಟರ್ಬ್ ಕೂತಾರ ಹಾಗೆ ಅಂತ. ಹಾಗಾಗಿ ಬೇಗ ಮುಗಿಸ್ತಾ ಇದ್ದೀನಿ ಈ ಟಾಪಿಕ್ನ. ಸಾಧ್ಯ ಆದಷ್ಟು ಎಲ್ಲ ಆಸಕ್ತಿ ಇರತಕ್ಕಂಥ ಎಲ್ಲ ಕಲಾವಿದರು ಬಂದು ಈ ಆಡಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಕೇಳ್ಕೊತೀವಿ. ನಮ್ದೊಂದು ಇದು ಮುಗಿದಿಲ್ಲ, ನಮ್ದೊಂದು ಈ ಸಣ್ಣ ಒಂದು ಕೋರಿಕೆಯನ್ನ ನಮಗೆ ಅನೌನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲೇಜಿನ ಪ್ರಾಂಶುಪಾಲರಿಗೆ ನಮ್ಮ ಧನ್ಯವಾದಗಳನ್ನ ಸಹಿತ ನನಗೆ 2-3 4-5 ಹೇಳಿಬೋದು. ಈ ಮಾತನ್ನ ಮುಗಿಸ್ತಾ ಇದ್ದೀನಿ, ಧನ್ಯವಾದ. ಮರಿಬೇಡಿ, ಎಲ್ಲೇ ಆಡಿಷನ್ ಹೇಳ್ತಾರೋ. ನಮ್ಮ ತಿಮ್ಮ ಹೆಸರು ಹೇಳಿ, ನಾಳೆ ಇನ್ನೊಂದು 2-3 ನಿಮಿಷ ತಗೊಳ್ಳ ತಗೊಳ್ಳ. ಓಕೆ, ಒಂದು 1/2 ಗಂಟೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದರು ನಮ್ಮನೆಯವರು. ನಮ್ಮನೆಯವರು ಮತ್ತು ನನ್ನ ತಮ್ಮ ಮುಂಚೆನೇ ಅವರು ಹೋದ್ರು ಆಡಿಷನ್ ಇದೆ ಅಂತ. ನನ್ನನ್ನು ನಮ್ಮ ಪಾಪ ಬಿಟ್ಕೊಡ್ತಾ ಇದ್ದಾರೆ, ಅವ್ರಿಗೂ ಏನೋ ಕೆಲಸ ಇದೆಯಂತೆ ಹಾಸನಲ್ಲಿ, ಹಾಗಾಗಿ ನನ್ನ ಬಿಟ್ಕೊಟ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಆ್ಯಕ್ಚುಲಿ ಹಾಸನದೊಳಗಾಗಿ ಇವತ್ತೇ ಫಸ್ಟ್ ನನ್ನ ಇಂಜಿನಿಯರ್ ಕಾಲೇಜ್ ಗೇಟ್ ಒಳಗೆ ಬರ್ತಾ ಇರೋದು. ಇಷ್ಟು ವರ್ಷ ಹಾಸನದಲ್ಲಿದ್ದು ನಾನು ಹಾಸನದಲ್ಲೇ ಬೆಳೆದು, ಇಂಜಿನಿಯರ್ ಕಾಲೇಜ್ ಮಾತ್ರ ಗೊತ್ತಿತ್ತು, ಬಟ್ ಒಳಗೆ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಕರ್ನಾಟಕ
ಅಪ್ಪು ಹೆಸರಿನ ಹಂಗೆ ನೀನ್ ಮುಟ್ಟಂಗ್ ಮುಟ್ಟಂಗ ಅಪ್ಪು ಹಿಂದೆ ಹೋಗ್ತಾ ಉಂಟು. ಕತೆಗೆ ಕನ್ನಡ ಕತೆಗೆ ನೀನು ಏಯ್ ತೆಗಿಯ ಹೇಳಿ ಆ ಚಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಚಾಕಿ. ವಾವ್ ಕಾಣ್ತಾನೆ. ತೆಗಿಯೋ ಗ್ಲಾಸ್ ತೆಗಿಯೋ. ಏ ಪಾಪಣಿ ಗ್ಲಾಸ್ ತೆಗಿಯೋ. ಏ ಗ್ಲಾಸ್ ತೆಗಿಯೋ ಇಲ್ಲಿ. ಏ ಬಟರ್ ಫ್ಲೈ ನಾನು ಗ್ಲಾಸ್ ಹಾಕ್ಬೇಡ ತೆಗ್ದಿಡು. ಇಡು ಅಲ್ಲಿ ಒಳಗಡೆ ಇಡು ಒಳಗಿಡು. ಈ ಸರಿ ಹಾಸನದಲ್ಲಿ ಆಡಿಷನ್ ಮಾಡಕ್ಕೆ ಪುಟ್ಟ ಗೌಡರು ಬಂದಿದ್ದಾರೆ. ಹಾ ನೋಡಿ ಇದು ಆಡಿಷನ್ ಸ್ಟಾರ್ಟ್ ಆಗಿದೆ, ಎಲ್ಲ ನಡೀತಾ ಇದೆ. ನಾವು ಫಸ್ಟಿಂದೇನು ಬರಲಿಲ್ಲ, ಅವ್ರಿಗೂ ಪಾಪ ಮುಜುಗರ ಆಗುತ್ತೆ, ಹಿಂಸೆ ಆಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತಲ್ಲ, ಹಾಗಾಗಿ ಲಾಸ್ಟಿಗೆ ಒಂದು 4-5 ನೋಡೋಣ ಅಂತ ಮಧ್ಯೆ ಮಧ್ಯೆ ಬಂದು ಹೋಗೋದು ಮಾಡ್ತಾ ಇದ್ದೆ ಅಷ್ಟೇ. ಇದು ಶೆಟ್ಟಳ್ಳಿಯವರು, ಇವರು ಖುಷಿ ಆಯಿತು ಕೇಳಿ. ನಾವು ಮುಂಚೆ ಶೆಟ್ಟಳ್ಳಿಲೇ ಓದಿದ್ದು ಒಂದು 3-4 ವರ್ಷ. ಬಾಯ್ಸಲ್ಲೇ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಇವರು. ಸ್ಟಾರ್ಟಿಂಗ್ ಇವ್ರ ಬಗ್ಗೆ ಇವರೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಾಗ ವಾಯ್ಸಲ್ಲೆಲ್ಲ ನಿಧಾನ ಇತ್ತು, ಬಟ್ ಆ್ಯಕ್ಟಿಂಗ್ ಮಾಡುವಾಗ ಸ್ಪಷ್ಟವಾಗಿ ಇತ್ತು, ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಇವ್ರ ಆ್ಯಕ್ಟಿಂಗು, ಇವ್ರ ವಾಯ್ಸು, ಇವ್ರ ಮೀಸೆ ಎಲ್ಲ ಒಂಥರ ಇಷ್ಟ ಆಯಿತು ನನಗೆ. ಹಾಗೆ ಇನ್ನೊಬ್ಬರು ನಮ್ಮನೆಯವರ ವ್ಯೂವರ್ಸ್ ಅಂತೆ, ಅವರು ಕೂಡ ಸತೀಶ್ ಹಿರೇಗೌಡರು ಬಂದಿರ್ತಾರೆ ಮಾತಾಡ್ಸಿ ಹೋಗ್ಬೇಕು ಅಂತ ಪಾಪ ತುಂಬ ಖುಷಿಯಾಗಿ ಬಂದಿದ್ರು. ಮಹಮ್ಮದ್ ಅಜರುದ್ದೀನ್ ಅಂತ, ಅವರು ಕೂಡ ಇದೇ ಕಾಲೇಜಲ್ಲಿ ಓದ್ತಾ ಇರೋದು. ಹಾಂ ಶೇಕ್ ಏನು ಮಾಡ್ತಾಯಿದ್ರಲ್ಲ, ಇನ್ನೇನು ಕೈ ಬಿಡ್ತಾರೆ 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 ಅಂತ ವೀಡಿಯೋ ಮಾಡ್ತಾನೇ ಇದ್ದೆ. ಯಾಕೆ ಅವ್ರು ಬಿಡೋಂಗೆ ಕಾಣಿಸ್ತಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ಇವರು ನನ್ನ ವೀಡಿಯೋಸ್ ಕೂಡ ನೋಡ್ತಾರಂತೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೋಡಿ ಆ್ಯಕ್ಚುಲಿ ಇವರು ಈ ಏಜ್ಗೆ 4 ಬುಕ್ಗಳು ಬರೆದಿದ್ದಾರಂತೆ, ತುಂಬ ಖುಷಿ ಆಯಿತು. ಹಾಗೆ ಸಪೋರ್ಟ್ ಮಾಡಿ ಇವ್ರಿಗೂ ಕೂಡ. ನೋಡಿ ಇದೇ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್, ಇಲ್ಲೇ ಕಿರಿಪಾಟಿ ಮೂವಿ ನಡೆದಿದ್ದು. ಹಾಗೆ ನಮ್ಮ ಪಾಪ ಮತ್ತೆ ನನ್ನನ್ನು ಬೆಳಗ್ಗೆ ಬಿಟ್ಕೊಟ್ಟು ಹೋಗಿದ್ರು, ಬಿಟ್ಟು ಮತ್ತೆ ಮಕ್ಕಳು ಕರ್ಕೊಂಡು ಹೋಗಿದ್ರು. ಇವಾಗ ಮತ್ತೆ ಮಕ್ಕಳು ಮಲಗಿ ಎದ್ದು ಇವಾಗ ಅವರು ನೋಡಬೇಕು ಆಡಿಷನ್ ಅನ್ನೋದಕ್ಕೆ ಮತ್ತೆ ಪಾಪ ಕರ್ಕೊಬಂದಿದ್ದಾರೆ ಮಕ್ಕಳನ್ನ. ಅವ್ರೇನು ಒಳಗೆ ಬರೋಕ್ಕೆ ಹೋಗಲಿಲ್ಲ. ನೋಡಿ ಅಪ್ಪ ಮಗಳು ಲವ್, ನಮ್ಮನೆಯವರು ಆಡಿಷನ್ ಬಿಟ್ಟು ಲವ್ ಮಾಡ್ತಿರೋದು ನೋಡಿ ಮಗಳನ್ನ, ಇವಾಗ ಎದ್ದು ಬಂದಿದೆ. ಅವರಪ್ಪನ ನೋಡಿ ಖುಷಿ ಅದಕ್ಕೆ. ನೋಡಿ ಮತ್ತೆ ಆಡಿಷನ್ ಸ್ಟಾರ್ಟ್ ಮಾಡಿದ್ರು. ನಮ್ಮನೆಯವರು ಮತ್ತೆ ಅಭಿಲಾಷ್ ಬ್ರೋ ಅವರು ಆಡಿಷನ್ ಮಾಡ್ತಾ ಇದ್ದಾರೆ. ನಾವು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಲ್ಲ, ಹಾಗೆ ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಅಕ್ಕ ಮತ್ತೆ ನಮ್ಮಣ್ಣ, ಅಣ್ಣ ತಮ್ಮ ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಕಳು ಚಂದು ಮತ್ತೆ ನಮ್ಮ ಅದಕ್ಕೆ ಎಲ್ಲ ಬಂದಿದ್ದು ಆಡಿಷನ್ ನೋಡೋಕೆ ಅಂತಲೇ. ನನ್ನ ತಮ್ಮ ಹೊರಗೆ ಎಲ್ಲ ನೋಡ್ಕೊಳ್ತಾ ಉಂಟು, ಅಂದರೆ ಸ್ಕ್ರಿಪ್ಟ್ ಕೊಡೋದಾಗಲಿ, ಬಂದವರಿಗೆ ಸ್ವಲ್ಪ ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ನನ್ನ ತಮ್ಮ ಹೊರಗಡೆ ಸೇರ್ಕೊಂಡುಂಟು. ಅಭಿಲಾಷ್ ಬ್ರೋ ಅಂದರೆ ಇವರು ನಮ್ಮನೆಯವ್ರ ಫ್ರೆಂಡು, ಇವರು ಕೂಡ ಯೂಟ್ಯೂಬರು. ಆಡಿಷನ್ ಮಧ್ಯೆ ಅವಾಗ ಸ್ವಲ್ಪ ಬ್ರೇಕ್ ಇರ್ತಿತ್ತು, ಅವಾಗ ಹಾಗೆ ನಮ್ಮ ಅಣ್ಣಂಗೆ ನೀನು ಹೋಗಿ ಮಾಡು ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದು. ನಮ್ಮ ಅಣ್ಣಂಗೆ ಒಂದು ಆಡಿಷನ್ ಕೊಡಿ ಅಂತ ಹೇಳ್ತಾ ಇದ್ದೀವಿ, ಅಟೆಂಡ್ ಮಾಡಿ ಅಂತ. ನಮ್ಮ ಅತ್ತಿಗೆ ನಾವು ಚಾಲೆಂಜ್ ಮಾಡಿದ್ದೀವಿ, 500 ರೂಪಾಯಿ ಕಟ್ಟಿಟ್ಟು ಮಾಡ್ತಾರೆ ಅಂತ. ನಾನು ಮಾಡಲ್ಲ ಅಂತ ಗೊತ್ತು ನಮ್ಮ ಅಣ್ಣನ ಬಿಟ್ಟು ನನಗೆ. ಈಗ ಮಾಡ್ತಾರೋ ಇಲ್ವಾ ಇನ್ನ ಗೊತ್ತಿಲ್ಲ, ಕೆಲವೇ ಸಮಯಗಳಲ್ಲಿ ಗೊತ್ತಾಗುತ್ತೆ. ನೋಡಿ ನಮ್ಮ ಅಣ್ಣ ಅದಕ್ಕೆ ಇವಾಗ ಜಗಳ ಮಾಡ್ತಿದ್ದಾರೆ, ಹೋಗಿ ಮಾಡಿ ಏಷ್ ಮಾಡಿ ಏಷ್ ಅಂತ ನಮ್ಮ ಅದಕ್ಕೆ. ಅದಕ್ಕೆ ನಮ್ಮ ಅಕ್ಕ ಬಿಡ್ಬಿಡ್ಬೇಡ ಅಪ್ಪು ಅಂತ ಹೇಳ್ತಾ ಉಂಟು ನಮ್ಮ ಅಕ್ಕ. 500 ರೂಪಾಯಿ ಯಾಕೆ ಕಟ್ತೇನೆ ಅಂತ ಬೈತಾ ಉಂಟು. ನನ್ನ ಪಾಣಿ ನಾನು ಮಾತಾಡ್ಕೊಳ್ತೀನಿ. ನೋಡಿ ಇವರು ಹಳೆಬೀಡಿಯಿಂದ ಬಂದು ನಮ್ಮನೆಯವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ನಮ್ಮನೆಯವರಿಗೆ ಫಸ್ಟ್ ಸನ್ಮಾನ, ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಇವರು ನಮ್ಮ ವ್ಯೂವರ್ಸ್ ಅಂತೆ, ನನ್ನ ವಿಡಿಯೋಸ್ ಕೂಡ ಮತ್ತೆ ಸತೀಶ್ ಅವ್ರ ವಿಡಿಯೋಸ್ ಕೂಡ ನೋಡ್ತಾರಂತೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದು ನೆಕ್ಸ್ಟ್ ಡೇ ಆಗಿರೋದು, ಬಟ್ ಆ ವಿಡಿಯೋನ ಸ್ವಲ್ಪ ಇದಕ್ಕೆ ಈ ವಿಡಿಯೋಗೇನೆ ಆ್ಯಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮಗೆ ಇಷ್ಟು ಪ್ರೀತಿ ಅಭಿಮಾನ ತೋರಿಸಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಒನ್ಸ್ ಅಗೈನ್. ಓಕೆ, ಒಂದು ಸಂಜೆ 6:30 ಆಡಿಷನ್ ಎಲ್ಲ ಮುಗೀತು. ಹಾಗಾಗಿ ನಮ್ಮನೆಯವರು ಅಭಿಲಾಷ್ ಬ್ರೋ ಅವ್ರದ್ದು ಬೈಕ್ ತೊಗೊಂಡ್ರು, ಅಭಿಲಾಷ್ ಬ್ರೋ ಅವರು ನಮ್ಮದು ಕಾರ್ ತೊಗೊಂಡು
ನಾವು ನಮ್ಮ ನಮ್ಮ ವೆಹಿಕಲ್ ಅಲ್ಲಿ, ನಾನು, ಅಣ್ಣ, ತಮ್ಮ, ನಮ್ಮ ಅಕ್ಕ, ನಾವೆಲ್ಲ ನಮ್ಮ ನಮ್ಮ ವೆಹಿಕಲ್ ಅಲ್ಲಿ ನಾವು ಹೊರಟು, ಮಳೆ ಬೇರೆ ಬರ್ತೈತಲ್ಲ ಹಾಗೆ ಅಲ್ಲೇ ಒಂದು MG Road ಡೆಡ್ ಎಂಡ್ ಅಲ್ಲಿ ಒಂದು ಉಡುಪಿ ಹೋಟೆಲ್ ಅಂತ ಇದೆ. ಈ ಹೊಸ್ದಾಗಿರೋದು ವೆಜ್ ಹೋಟೆಲ್, ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗಿ ದೋಸೆ, ಗೋಬಿ, ನ್ಯೂಡಲ್ಸ್ ಏನೇನೋ ತಗೊಂಡು ತಿನ್ಕೊಂಡು. ಅಭಿಲಾಷ್ ಬ್ರೋ ಅಂದ್ರೆ ಇವರು ಕೂಡ ಯೂಟ್ಯೂಬ್ ಅವರು, ಅಭಿಲಾಷ್ VR ಅಂತ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನಮ್ಗಳಿಗೆ ಸಪೋರ್ಟ್ ಮಾಡಿ, ನಾವೆಲ್ಲ ಕನ್ನಡ ಯೂಟ್ಯೂಬರ್ಸ್. ಅವ್ರದ್ದು ಲಿಂಕ್ ಕೂಡ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಅಭಿಲಾಷ್ ಬ್ರೋ ಅವ್ರು ಹೊರಟರು, ಹಾಗಾಗಿ ಎಲ್ಲರೂ ಕಳಿಸ್ಕೊಡ್ತಾ ಇದಾರೆ ಅವ್ರನ್ನ. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು, ಮಾಣಿಕ ವೇಣುಭವ ಒಂದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಅವತ್ತು. ಅಂದ್ರೆ ಇವರು ನಮ್ಮ ದೊಡ್ಡಮ್ಮನ ಮಗಳು, ಚಿಕ್ಕದ್ರಲ್ಲಿ ಒಂದು 4 ವರ್ಷ ನಮ್ಮ ಸಾಕಿದ್ದಾರೆ, ನೋಡ್ಕೊಂಡಿದ್ದಾರೆ ನಮ್ಮ ಶಟಲ್ ಇಲ್ಲಿದ್ದಾಗ. ಇವ್ರಿಗೆ ಸ್ವಲ್ಪ ನಮ್ಕಿಂತ ಒಂದು 10 ವರ್ಷ ದೊಡ್ಡವರು. ಹಾಗಾಗಿ ನನಗೆ ಇಬ್ರು ದೊಡ್ಡಮ್ಮಂದಿರು, ಒಬ್ರು ದೊಡ್ಡಮ್ಮನ ಮಗಳು ಇವರು, ಇನ್ನೊಂದು ದೊಡ್ಡಮ್ಮನ ಮಕ್ಕಳು ನಮ್ಮ ಅಣ್ಣ ತಮ್ಮ ಅಂತೀನಲ್ಲ ಅವರು. ಇವ್ರದ್ದು ಇದು 24th ವೆಡ್ಡಿಂಗ್ ಆನಿವರ್ಸರಿ. ಹಾಗೆ ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಹಾಗೆ ಕೇಕ್ ಕಟ್ ಮಾಡಿಸ್ದಷ್ಟೇ. ನಮ್ಮ ಅಣ್ಣ ಅಕ್ಕ ಅತ್ತಿಗೆ ಅವರೆಲ್ಲ ಹೋಗಾಗಿತ್ತು, ಇಲ್ಲಿ ಹಾಸನಲ್ಲಿ ನಾನು, ನಮ್ಮನೆಯವರು, ನಮ್ಮ ತಮ್ಮ ಮಾತ್ರ ಉಳ್ಕೊಂಡಿದ್ದಷ್ಟೇ. ಇದು ಇವ್ರ ಮಗಳು ಚಂದು ಅಂತ, MSc ಮಾಡ್ತಾ ಉಂಟು. ಆಡಿಷನ್ಗೂ ಕೂಡ ಬಂದಿತ್ತು, ಆದ್ರೆ ಅವಳಿಗೆ ಸ್ವಲ್ಪ ವಿಡಿಯೋಗೆ ಬರಕ್ಕೆ ಸ್ವಲ್ಪ ಮುಜುಗರ ಮಾಡ್ಕೊಳ್ಳುತ್ತೆ, ಹಾಗಾಗಿ ವಿಡಿಯೋ ಮಾಡ್ಲಿಲ್ಲ. ನನ್ನ ಒಬ್ಬನಿಗೆ ಏನಪ್ಪ ಅವಕಾಶ, ಎಲ್ಲ ಜೊತೆ ಕೂತ್ಕೊಂಡು ಕುಡಿಯೋದು. ಓಕೆ, ಕೇಕ್ ಕಟ್ ಎಲ್ಲ ಆಯ್ತು. ಈಗ ನನ್ನ ತಮ್ಮನು ನಮ್ಮನೆಯವರು, ಅವರು ನನ್ನ ತಮ್ಮನ ಮನೆಗೆ ಹೋದ್ರು, ನಾನು ಇಲ್ಲೇ ಉಳ್ಕೊಂಡೆ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.